ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗಂಗಾ ನದಿಯ ಉಗಮ ಸ್ಥಳ ಗಂಗೋತ್ರಿ. ಪ್ರಪಂಚದಲ್ಲಿ ದೊಡ್ಡ ಮುಖಜ ಭೂಮಿಯನ್ನು ಉಂಟು ಮಾಡಿದ ನದಿ ನದಿಗಳು ಗಂಗಾ ನದಿ, ಬ್ರಹ್ಮಪುತ್ರ ನದಿ ಮತ್ತು ಸಟ್ಲೇಜ್. ಭಾರತದ ಪರ್ಯಾಯ ದ್ವೀಪವನ್ನು ಎರಡು ಭಾಗವಾಗಿ ವಿಂಗಡಿಸುವ ಕಣಿವೆ ಹೆಸರೇನು? ನರ್ಮದಾ ಸೀಳು ಕಣಿವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಪರಸ್ಪರ ಎಲ್ಲಿ ಸೇರುತ್ತವೆ? ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಪರಸ್ಪರ ನೀಲಗಿರಿ ಬೆಟ್ಟದಲ್ಲಿ ಸೇರುತ್ತವೆ. ಉಪ್ಪು ನೀರಿನ ಸರೋವರಗಳನ್ನು ಏನೆಂದು ಕರೆಯುತ್ತಾರೆ? ಉಪ್ಪು ನೀರಿನ ಸರೋವರಗಳನ್ನು ಲಗೂನ್ ಅಂತ ಕರೀತಾರೆ. ಪೂರ್ವ ತೀರದ ದಕ್ಷಿಣ ಭಾಗಕ್ಕೆ ಯಾವ ಹೆಸರಿನಿಂದ ಕರೆಯುತ್ತಾರೆ? ಕೋರಮಂಡಲ್. ಪೂರ್ವ ತೀರದ ದಕ್ಷಿಣ ಭಾಗಕ್ಕೆ ಕೋರಮಂಡಲ್ ಅಂತ ಕರೀತಾರೆ. ಸಿಂಧೂ ನದಿಯ ಉಗಮ ಸ್ಥಳ ಯಾವುದು? ಕೈಲಾಸ ಪರ್ವತ. ದೆಹಲಿ ಜಲಂಧರ್ ಅಮೃತಸರ್ ರಾಷ್ಟ್ರೀಯ ಹೆದ್ದಾರಿಯ ಸಂಖ್ಯೆ ಎಷ್ಟು? ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 1. ಬಸ್ತಾರ ಪ್ರಸ್ಥಭೂಮಿಯಲ್ಲಿ ಹುಟ್ಟುವ ನದಿ ಯಾವುದು? ಮಹಾನದಿ. ತ್ರಿಯಂಬಕ್ ಇದು ಯಾವ ನದಿಯ ಉಗಮ ಸ್ಥಳ? ಗೋದಾವರಿ. ನರ್ಮದಾ ನದಿಯ ಉಗಮ ಸ್ಥಳ ಯಾವುದು? ಅಮರ ಕಂಟಕ, ಮೈಕಲ್ ಶ್ರೇಣಿ. ನರ್ಮದಾ ನದಿಯ ಉಗಮ ಸ್ಥಳ. ಭಾರತದ ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಮೂರು ಕೋಟಿ 782 ಚದುರ ಕಿಲೋಮೀಟರ್ಗಳು. ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದು? ಇಂದಿರಾ ಪಾಯಿಂಟ್. ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಇರುವುದು ಎಲ್ಲಿ? ಆಂಧ್ರಪ್ರದೇಶದ ರಾಜಮುಂಡ್ರಿ. ಇಲ್ಲಿ ಕೇಂದ್ರೀಯ ತಂಬಾಕು ಸಂಶೋಧನಾ ಸಂಸ್ಥೆ ಇರ್ತಕ್ಕಂಥದ್ದು. ಭಾರತದ ಪಶ್ಚಿಮಕ್ಕೆ ಹರಿಯುವ ಎರಡು ಮುಖ್ಯ ನದಿಗಳು ಯಾವುವು? ನರ್ಮದಾ ನದಿ ಮತ್ತೊಂದು ತಪಸಿ ನದಿ. ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸುವ ಜಲಸಂಧಿ ಯಾವುದು? ಭಾರತವನ್ನು ಶ್ರೀಲಂಕಾದಿಂದ ಬೇರ್ಪಡಿಸುವ ಜಲಸಂಧಿ ಪಾಕ್ ಜಲಸಂಧಿ. ವಾಯುವ್ಯದಲ್ಲಿ ಅರಾವಳಿ ಬೆಟ್ಟ ಮತ್ತು ದಕ್ಷಿಣದಲ್ಲಿ ವಿಂಧ್ಯ ಪರ್ವತ ಹೊಂದಿರುವಂಥ ಪ್ರಸ್ಥಭೂಮಿ ಯಾವುದು? ಮಾಳ್ವಾ ಪ್ರಸ್ಥಭೂಮಿ. ಮಡಿಕೆ ಪರ್ವತಗಳಿಗೆ ಒಂದು ಮುಖ್ಯ ಉದಾಹರಣೆ ಯಾವುದು? ಮಡಿಕೆ ಪರ್ವತಗಳಿಗೆ ಒಂದು ಮುಖ್ಯ ಉದಾಹರಣೆ ಅಂದರೆ ಹಿಮಾಲಯ ಪರ್ವತಗಳು. ಅನೇಕ ಹಿಮನದಿಗಳಿಗೆ ಉಗಮ ಸ್ಥಳ ಯಾವುದು? ಗ್ರೇಟರ್ ಹಿಮಾಲಯ. ಇದು ಅನೇಕ ಹಿಮನದಿಗಳಿಗೆ ಉಗಮ ಸ್ಥಾನ. ಲಕ್ಷ ದ್ವೀಪಗಳನ್ನು ಏನೆಂದು ಕರೆಯುತ್ತಾರೆ? ಹವಳದ ದ್ವೀಪ ಅಂತ ಕರೀತಾರೆ. ಟಿಬೆಟಿನ ರಾಕಸ್ ಸರೋವರದಲ್ಲಿ ಹುಟ್ಟುವ ನದಿ ಯಾವುದು? ಸಟ್ಲೈಜ್ ನದಿ. ಚಂಬಲ್ ನದಿಯ ಉಗಮ ಸ್ಥಾನ ಯಾವುದು? ಮಾಳ್ವಾ ಪ್ರಸ್ಥಭೂಮಿ. ಸೋನ್ ನದಿಯ ಉಗಮ ಸ್ಥಳ ಯಾವುದು? ಮೈಕಲ್ ಶ್ರೇಣಿ. ಅಲ್ಲಿ ಸೋನ್ ನದಿ ಉಗಮ ಸ್ಥಳ ಇದೆ. ಮಹಾಬಲೇಶ್ವರದಲ್ಲಿ ಉಗಮವಾಗುವ ನದಿ ಯಾವುದು? ಕೃಷ್ಣಾ ನದಿ. ಕಾವೇರಿ ನದಿಯ ಉಗಮವಾಗುವಂಥ ಸ್ಥಳ ಯಾವುದು? ಕಾವೇರಿ ನದಿ, ತಲಕಾವೇರಿ. ತಪತಿ ನದಿಯು ಎಲ್ಲಿ ಹುಟ್ಟುತ್ತದೆ? ಮುಲ್ತಾಯಿ ಇಲ್ಲಿ ಹುಟ್ಟುತ್ತದೆ. ದಖನ್ ಪ್ರಸ್ಥಭೂಮಿಯು ಯಾವ ಕಡೆಗೆ ಇಳಿಜಾರಾಗಿದೆ? ಪೂರ್ವದ ಕಡೆಗೆ ಇಳಿಜಾರಾಗಿದೆ. ಭಾರತದ ಪರ್ಯಾಯ ದ್ವೀಪದ ಎರಡು ಪ್ರಸ್ಥಭೂಮಿಗಳು ಯಾವುವು? ದಖನ್ ಮತ್ತು ಮಾಳ್ವಾ. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಯಾವ್ಯಾವು? ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ. ಭಾರತದ ಉಪ್ಪು ನೀರಿನ ಸರೋವರಗಳು ಯಾವುವು? ಪುಲಿಕಾಟ್ ಮತ್ತು ಚಿಲ್ಕಾ. ಗಂಗಾ ಮತ್ತು ಯಮುನಾ ನದಿಗಳ ಸಂಗಮ ಸ್ಥಳ ಯಾವುದು? ಅಲಹಾಬಾದ್.
ಟಿಬೆಟಿನಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯುತ್ತಾರೆ? ಸಾಂಗ್ಪೋ ಎಂದು ಕರೆಯುತ್ತಾರೆ. ಭಾರತದ ಪವಿತ್ರ ನದಿ ಯಾವುದು? ಗಂಗಾ ನದಿ. ದಾಮೋದರ ನದಿಯ ಉಗಮಸ್ಥಳ ಯಾವುದು? ಬಿಹಾರ. ಸೌರವ್ಯೂಹದ ಅತ್ಯಂತ ಶೀತ ಗ್ರಹ ಯಾವುದು? ಬುಧ ಗ್ರಹ. ಸೌರವ್ಯೂಹದ ಅತ್ಯಂತ ಉಷ್ಣ ಗ್ರಹ ಯಾವುದು? ಸೌರವ್ಯೂಹದ ಅತ್ಯಂತ ಉಷ್ಣ ಗ್ರಹ ಶುಕ್ರ ಗ್ರಹ. ಅಲ್ಲಿ ಹಸಿರುಮನೆ ಪರಿಣಾಮ ಉಂಟಾಗಿರುತ್ತೆ. ಅತ್ಯಂತ ಸುಂದರವಾದ ಗ್ರಹ ಯಾವುದು ಅಂದರೆ ಶನಿ ಗ್ರಹ. ಅದನ್ನು ನಾವು ಅತ್ಯಂತ ಸುಂದರವಾದ ಗ್ರಹ ಅಂತೇಳಿ ಕರಿತೀವಿ. ಸೌರವ್ಯೂಹದಲ್ಲಿ ಜೀವವಸತಿ ಇರುವ ಏಕೈಕ ಗ್ರಹ ಯಾವುದು ಅಂದರೆ ಅದು ಭೂಮಿ. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಚಂದ್ರನ ಮೇಲೆ ಮೊದಲು ಪಾದಾರ್ಪಣೆ ಮಾಡಿದವರು ಯಾರು? ಅಮೆರಿಕದ ನೀಲ್ ಆರ್ಮ್‌ಸ್ಟ್ರಾಂಗ್ 1969. ಯಾವ ಗ್ರಹವನ್ನು ಕುಜಗ್ರಹವೆಂದು ಕರೆಯುವರು? ಮಂಗಳ ಗ್ರಹವನ್ನು. ಮಂಗಳ ಗ್ರಹದ ಉಪಗ್ರಹಗಳು ಪೋಬೋಸ್ ಮತ್ತು ಡಿಮೋಸ್. 2006 ಸೌರವ್ಯೂಹದಿಂದ ಗ್ರಹ ಸ್ಥಾನವನ್ನು ಕಳೆದುಕೊಂಡ ಗ್ರಹ ಯಾವುದು? ಪ್ಲೂಟೋ. ಗುರುಗ್ರಹ ಕಂಡುಹಿಡಿದವರು ಯಾರು? 1620 ಗೆಲಿಲಿಯೋ. ಗುರುಗ್ರಹ ಎಷ್ಟು ಉಪಗ್ರಹಗಳನ್ನು ಹೊಂದಿದೆ? 63 ಉಪಗ್ರಹಗಳನ್ನು ಹೊಂದಿದೆ. ಸೌರವ್ಯೂಹದಲ್ಲಿಯ ದೊಡ್ಡ ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಗುರುಗ್ರಹವನ್ನು ಕರೆಯುತ್ತಾರೆ. ಆದರೆ ದುಷ್ಟಗ್ರಹ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ ಹೇಳಿದಾದರೆ ಶನಿಗ್ರಹ. ಅದನ್ನು ಅತ್ಯಂತ ಸುಂದರವಾದ ಗ್ರಹ ಅಂತ ಕೂಡ ಕರೀತಾರೆ. ಸೌರ ಮಾಲೆಯಲ್ಲಿ ಅತ್ಯಂತ ಹೆಚ್ಚು ಬಳೆಗಳನ್ನು ಹೊಂದಿರುವ ಗ್ರಹ ಯಾವುದು? ಶನಿಗ್ರಹ. ಸೌರವ್ಯೂಹದಲ್ಲಿಯೇ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ. ನೆಫ್ಚೂನ್ ಗ್ರಹದ ಶೋಧ ಮಾಡಿದವರು ಯಾರು? ಜೋಹಾನ್ ನಾಲೆ. 1846 ನೆಫ್ಚೂನ್ ಗ್ರಹವನ್ನು ಅವರು ಶೋಧನೆ ಮಾಡ್ತಾರೆ. ಜಗತ್ತಿನಲ್ಲಿ ಮಾನವ ಜೀವಿತ ಅವಧಿ ಹೆಚ್ಚಿರುವುದು ಎಲ್ಲಿ? ಜಪಾನ್ನಲ್ಲಿ. ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತೆ. ನಿಹಾರಿಕಾ ಅಥವಾ ಜ್ಯೋತಿ ಮೇಘ ಸಿದ್ಧಾಂತದ ಪ್ರತಿಪಾದಕರು ಯಾರು? ಇಮ್ಯಾನ್ಯುಯಲ್ ಕಾಂಟ್ ಅಂಡ್ ಮತ್ತು ಲ್ಯಾಪ್ಲಸ್. ಗ್ರಹಕಣ ಸಿದ್ಧಾಂತದ ಪ್ರತಿಪಾದಕರು ಯಾರು? ಥಾಮಸ್ ಮತ್ತು ಮೌಂಟಲ್. ಇವರು 1904 ಗ್ರಹಕಣ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಉಬ್ಬರವಿಳಿತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಬ್ರಿಟಿಷ್ ವಿಜ್ಞಾನಿ ಜೇಮ್ಸ್ ಜೀನ್ಸ್. 1919 ಉಬ್ಬರವಿಳಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಭೂಮಧ್ಯ ರೇಖೆಯನ್ನು ಅಕ್ಷಾಂಶವೆಂದು ಕರೆಯಲಾಗುತ್ತದೆ. 0 ಭೂಮಧ್ಯ ರೇಖೆಯನ್ನು 0 ಅಂತೇಳಿ ಕರೀತಾರೆ. ಆಕಾಶದಿಂದ ಬೀಳುವ ನಕ್ಷತ್ರಗಳೆಂದು ಯಾವುದಕ್ಕೆ ಕರೆಯುವರು? ಉಲ್ಕೆಗಳಿಗೆ ಆಕಾಶದಿಂದ ಬೀಳುವ ನಕ್ಷತ್ರಗಳು ಅಂತ ಕರೀತಾರೆ. ಭೂ ಮೇಲ್ಮೈಯಿಂದ 16-40 ದಪ್ಪವಾಗಿರುವ ಘನರೂಪದ ಭೂಮಿಯ ಮೇಲ್ಪದರವನ್ನು ಡ್ಯಾಶ್ ಎಂದು ಕರೆಯುವರು? ಶಿಲಾಗೋಳ ಅಂತೇಳಿ ಕರೀತಾರೆ. ಭೂಮಿಯ ಒಂದು ದಪ್ಪದಾದ ಅಂದರೆ 16-40 ಘನರೂಪದಲ್ಲಿರ್ತಕ್ಕಂಥ ಒಂದು ಮೇಲ್ಪದರವನ್ನು ಶಿಲಾಗೋಳ ಅಂತ ಕರಿತೀವಿ. ಶಿಲಾಗೋಳ ಮತ್ತು ಮಿಶ್ರಗೋಳವನ್ನು ಬೇರ್ಪಡಿಸುವ ರೇಖೆಗೆ ಡ್ಯಾಶ್ ಅಂತ ಕರಿತೀವಿ. ಮೊಹೋಸಿಮ ರೇಖೆ ಅಂತ ಕರಿತೀವಿ.
ಮಿಶ್ರಗೋಳ ಮತ್ತು ಕೇಂದ್ರ ಗೋಳಗಳನ್ನು ಬೇರ್ಪಡಿಸುವ ರೇಖೆಗೆ ಏನಂತ ಕರಿತೀವಿ? ಗುಟೆನ್ಬರ್ಗ್ ಅಂತೇಳಿ ಕರಿತೀವಿ. ಮಿಶ್ರಗೋಳದ ಆಳ 1200 ರಿಂದ 2900 ಕಿಲೋಮೀಟರ್, ಕೇಂದ್ರಗೋಳದ ಆಳ 2900 ಕಿಲೋಮೀಟರ್ನಿಂದ 6378 ಕಿಲೋಮೀಟರ್. ಅರಾವಳಿ ಬೆಟ್ಟಗಳ ಮೇಲಿನ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಅಬು ಅಥವಾ ಗುರು ಶಿಖರ. ಭಾರತವನ್ನು ವಾಯುಗುಣ ದೃಷ್ಟಿಯಿಂದ ಎರಡು ಭಾಗವಾಗಿ ವಿಂಗಡಿಸುವ ಅಕ್ಷಾಂಶ ಯಾವುದು? ವಾಯುಗುಣ ದೃಷ್ಟಿಯಿಂದ ಎರಡು ಭಾಗವಾಗಿ ವಿಂಗಡಿಸುವಂಥ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಭಾರತದ ನಿರ್ಧರಿತ ಕಾಲವನ್ನು ಯಾವ ರೇಖೆಯ ಸಹಾಯದಿಂದ ನಿರ್ಧರಿಸಲಾಗುತ್ತದೆ? 82.5 ಡಿಗ್ರಿ ಉತ್ತರ ಅಕ್ಷಾಂಶ. ಇದರಿಂದ ನಾವು ಭಾರತದ ಕಾಲವನ್ನು ನಿರ್ಧಾರ ಮಾಡಲಾಗುತ್ತದೆ. ಕಾಶ್ಮೀರದ ಸಿಹಿ ನೀರಿನ ಸರೋವರ ಯಾವುದು? ದಾಲ್ ಮತ್ತು ಒಲಾರ್. ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಭಾರತದ ಅತ್ಯಂತ ಎತ್ತರವಾದ ಶಿಖರ K2 ಅಥವಾ ಗಾಡ್ವಿನ್ ಆಸ್ಟಿನ್. ಪ್ರಪಂಚದ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಇದನ್ನು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಅಂತ ಕರಿತೀವಿ.